ಎಲ್ಲೋ ಇವತ್ತು ಚೆನ್ನಾಗಿ ದುಡ್ದು ಬಿಟ್ಟು ಮುಂದಿನ ವರ್ಷ ನಾನು ಸುಖವಾಗಿರ್ತೀನಿ ಅಲ್ಲಿವರೆಗೂ ಇರ್ತೀರೋ ಇರಲ್ವೋ. ನಿಮಗೆ ಗೊತ್ತಾ, ನಾನು ತುಂಬ ಜೋಕ್ಸ್ ಕೇಳ್ತೀನಿ. ಹೌದು, ಬುಕ್ಸ್ ಓದೋದು, ಧ್ಯಾನ ಮಾಡುವುದು ಅಥವಾ ತುಂಬ ಸೀರಿಯಸ್ ಆಗಿರ್ತಾರೇನೋ ಅಂತ ಅಂದ್ಕೊಂಡು ಕೇಳಿರೋರು ನಾನು ನೋಡಿದ್ದೀನಿ. ಫ್ರಾಂಕ್ಲಿ ಹೇಳ್ತೀನಿ ಸರ್, ನಾನು ಇರೋದು ಹೇಗೆ, ನಾನು ತುಂಬ ಜಾಲಿಯಾಗಿರ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಕೆಟ್ಟವರು ಅಂತ ಅಲ್ಲ, ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ ನಮ್ಮ ಪಾಡಿಗೆ. ಅದಕ್ಕೆ ಹೇಳ್ತಾರಲ್ಲ, ನೀವು ಹೇಳಿದ ಸುಳ್ಳನ್ನು ನೀವು ಕಾಪಾಡಬೇಕು, ಆದರೆ ನೀವು ಸತ್ಯ ಹೇಳಿದ್ರೆ ಆ ಸತ್ಯ ನಿಮ್ಮನ್ನು ಕಾಪಾಡುತ್ತೆ ಅಂತ. ಎನಿವೆ, ಓಕೆ, ಹಲೋ, ನಮಸ್ಕಾರ, ವೆಲ್ಕಮ್ ಟು ವ್ಲಾಗ್. ಆ್ಯಕ್ಚುಲಿ ಈ ವ್ಲಾಗ್ಸ್ಗಳು ಅಥವಾ ಈ ಚಾನಲ್ ನಿಮ್ಮ ಜೊತೆ ನನ್ನನ್ನು ನಾನಾಗೇ ಇರೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಈಗ ನೋಡಿ, ಒಂದು ಈಗ ನಾನು ಅಲ್ಲಿ ಪ್ರೀತಿ ಮಾತು ಶೋಲ್ ಕೂತಾಗ ಅಥವಾ ಜನಗಳ ಹತ್ರ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಅಲ್ಲಿ ಬಹುಶಃ ಅವರಂತೆ ನಾನು ವರ್ತಿಸಬೇಕಾಗುತ್ತೆ. ಇಟ್ ಮೀನ್ಸ್ ಅವ್ರಿಗೇನು ಹೇಳಬೇಕು ಸ್ವಲ್ಪ ಸೀರಿಯಸ್ ಆಗಿ. ಬಟ್ ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ನಾನು ಬದುಕಲ್ಲಿ ತುಂಬ ಸೀರಿಯಸ್ ಖಂಡಿತ ಅಲ್ಲ. ನಿಮಗೆ ಗೊತ್ತಾ, ನಾನು ತುಂಬ ಜೋಕ್ಸ್ ಕೇಳ್ತೀನಿ. ಹೌದು, ಬುಕ್ಸ್ ಓದೋದು, ಧ್ಯಾನ ಮಾಡುವುದು ಆ್ಯಂಡ್ ಸ್ವಲ್ಪ ನನ್ನ ಜೊತೆ ನಾನು ಹೆಚ್ಚು ಸಮಯವನ್ನು ಕಳೆಯೋದು ಇದೆಲ್ಲವೂ ಸತ್ಯ. ನಾನು ನಿಜವಾಗಿಯೂ ಆಧ್ಯಾತ್ಮ ದಾರಿಯಲ್ಲಿ ಸ್ವಲ್ಪ ಪರಿಣಾಮಕಾರಿಯಾಗಿ ಮುಂದೆ ಹೋಗಬೇಕು ಅಂದಾಗ ಅದೆಲ್ಲ ಅವಶ್ಯವಾಗಿ ಬೇಕು. ಬಟ್ ಹಾಗಂದ ಮಾತ್ರಕ್ಕೆ ತುಂಬ ಸೀರಿಯಸ್ ಆಗಬೇಕು ಅಂತ ಏನೂ ಇಲ್ಲ. ಸೊ ನನಗೆ ಈ ವ್ಲಾಗಲ್ಲಿ ಅನಿಸುತ್ತೆ ನಾನು ಹೇಗಿದ್ದೀನೋ ಹಾಗೆ ನಿಮಗೆ ತೋರಿಸುತ್ತೆ. ಐ ಮೀನ್, ಅಲ್ಲಿ ನಾನೇನೋ ದೊಡ್ಡ ದೊಡ್ಡ ಮಾತಾಡ್ಬೋದು, ಅಫ್ಕೋರ್ಸ್ ಅದು ನನ್ನ ವ್ಯಕ್ತಿತ್ವವೇ ಹೌದು, ಬಟ್ ನಾನು ಯಾವಾಗಲೂ ತುಂಬ ಸೀರಿಯಸ್ಸಾಗಿ ಖಂಡಿತ ಇಲ್ಲ. ಹಾಗಾಗಿ ಇಲ್ಲಿ ವ್ಲಾಗಲ್ಲಿ ಮಾತಾಡಬೇಕಾದ್ರೆ, ನೀವು ನಮ್ಮ ಮನೆಗೆ ಬಂದಿದ್ದೀರಾ ಆ್ಯಂಡ್ ನನ್ನ ಜೊತೆನೇ ಇದ್ದೀರಾ, ನಾನು ಹೇಗಿದ್ದೀನಿ ಈ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಇವರು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾರೇನೋ ಅಥವಾ ತುಂಬ ಸೀರಿಯಸ್ ಆಗಿರ್ತಾರೇನೋ ಅಂತ ಅಂದ್ಕೊಂಡು ಕೇಳಿರೋರು ನಾನು ನೋಡಿದ್ದೀನಿ. ಬಟ್ ನಾನೇ ಹೇಳ್ತೀನಿ, ನೋ, ಸೀರಿಯಸ್ಸಾಗಿ ಇರಬೇಡಿ, ಜನ ನಿಮ್ಮನ್ನು ಸೀರಿಯಸ್ಸಾಗಿ ತಗೊಂಡಿಲ್ಲ. ಕೆಲವೊಬ್ಬರು ನನಗೆ ಪ್ರಶ್ನೆ ಕೇಳಿರೋದು ಉಂಟು, ಸರ್ ನೀವು 4 ಗಂಟೆಗೆ ಎದ್ದೇಳ್ತೀರಲ್ವಾ ಸರ್, ತುಂಬ ಧ್ಯಾನ ಮಾಡ್ತೀರಲ್ವಾ ಸರ್, ಅಥವಾ ತುಂಬ ಸೀರಿಯಸ್ ಆಗಿರ್ತೀರಾ? ನೋ, ಬದುಕು ಹಾಗಿರಬಾರ್ದು. ಈಗ ನೀವು ಧ್ಯಾನ ಮಾಡೋದು, ಪುಸ್ತಕ ಓದೋದು, ಸಂಗೀತ ಅಭ್ಯಾಸ ಮಾಡೋದು, ಹೆಚ್ಚು ನಿಮ್ಮೊಂದಿಗೆ ನೀವು ಸಮಯ ಕಳೆಯೋದು, ಅದು ನಿಮ್ಮ ಬದುಕನ್ನು ನೀವು ಉಲ್ಲಾಸವಾಗಿಟ್ಕೊಳ್ಳೋದಕ್ಕೆ ಅಥವಾ ನೆಮ್ಮದಿಯಾಗಿಟ್ಕೊಳ್ಳೋದಕ್ಕೆ ನೀವು ಮಾಡಿಕೊಂಡಿರೋ ವಿಚಾರಗಳು, ಅದು ಒಳ್ಳೆಯದು ಕೂಡ. ಬಟ್ ಆದರೂ ಹೊರತಾಗಿ ನೀನು 4 ಜನಕ್ಕೆ ಬುದ್ಧಿ ಹೇಳ್ತೀಯ ಅನ್ನೋ ಒಂದು ಕಾರಣಕ್ಕೆ ನೀನು ತುಂಬ ಸೀರಿಯಸ್ ಆಗಿ ಇರಬೇಕು ಅಂತ ಏನೂ ಅಲ್ಲ. ಆ್ಯಂಡ್ ಫ್ರಾಂಕ್ಲಿ ಹೇಳ್ತೀನಿ ಸರ್, ನಾನು ಇರೋದು ಹೇಗೆ, ನಾನು ತುಂಬ ಜಾಲಿಯಾಗಿರ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ನಾನು ಕಡಿಮೆ ಯಾರ ಹತ್ರನೂ ಜಾಸ್ತಿ ಚಾಟ್ ಮಾಡೋದಾಗಲಿ ಫೋನ್ ಕಾಲ್ ನಾನು ಕಡಿಮೆ. ಬಟ್ ನನ್ನ ಜೊತೆ, ಆಡಿಯನ್ಸ್ ಜೊತೆ ಇವರೇ ನನಗೆ ಸರ್ವಸ್ವ. ಐ ಮೀನ್, ನಾನು ಅವ್ರ ಹತ್ರನೇ ಜಾಸ್ತಿ ಮಾತಾಡೋದು. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ ಕೂಡ ಬಹಳ ಕಡಿಮೆ. ಎಲ್ಲಿ ಮಾಡಬಾರ್ದು ಅಂತೇನಿಲ್ಲ, ಬಟ್ ನನಗೇನು ಅಷ್ಟಕ್ಕಷ್ಟೇ. ಈಗ ಬಹುಶಃ ನನ್ನ ಏಕಾಂತಕ್ಕೆ ಅಥವಾ ನನ್ನದೇ ಆದ ಆ ಬದುಕಿನ ದಾರಿಗೆ ಕೆಲವೊಮ್ಮೆ ಧಕ್ಕೆ ಬರುತ್ತಲ್ವ. ಕೆಟ್ಟವರು ಅಂತ ಅಲ್ಲ, ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ ನಮ್ಮ ಪಾಡಿಗೆ. ನಾವೇನು ತಿಳ್ಕೊಳ್ಬೇಕು, 4 ಜನಕ್ಕೆ ಏನು ಹೇಳಬೇಕು ಆ್ಯಂಡ್ ನಾವೇನು ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ, ನಮಗೆ ಅದಷ್ಟು ಮುಖ್ಯ. ಆ್ಯಂಡ್ ಹಾಗಂತ ನಾನು ಎಲ್ಲವನ್ನೂ ಸಾಧಿಸಿ ಆದಮೇಲೆ ಖುಷಿಯಾಗಿರ್ತೀನಿ ಅಂತ ಖಂಡಿತ ಅಲ್ಲ. ಪ್ರತಿ ಕ್ಷಣ, ಪ್ರತಿ ದಿನ, ಎಲ್ಲೋ ಇವತ್ತು ಚೆನ್ನಾಗಿ ದುಡ್ದು ಬಿಟ್ಟು ಮುಂದಿನ ವರ್ಷ ನಾನು ಸುಖವಾಗಿರ್ತೀನಿ ಅಂತ ಅಲ್ಲಿವರೆಗೂ ಇರ್ತೀರೋ ಇರಲ್ವೋ, ಸಿ ಭಯ ಅಲ್ಲ, ಅದೊಂದು ಬದುಕುವ ರೀತಿ ಅಲ್ವಾ? ಸೊ ಹಾಗಾಗಿ ನೀವು ನಂಬಿ, ನಾನು 4 ಗಂಟೆಗೆ ದೇವರಾಣಿ ಎದ್ದೋಳಲ್ಲ, ನಾನು ಒಂದೊಂದ್ಸಲ 8 ಗಂಟೆಗೂ ಎದ್ದಿದ್ದೀನಿ. ಬಟ್ ಒಂದೇನಂದರೆ ಅವತ್ತಿನ ಕೆಲಸ 12 ಗಂಟೆ ಆದರೂ ಸರಿ ನಾನು ಮುಗಿಸೇ ಮಲಗೋದು. ನೀವು ನಂಬಿ, ಪ್ರೀತಿ ಮಾತು ಇದ್ದಾಗ ನಾನು ಮನೆಗೆ ಹೋಗೋದೇ 11 ಗಂಟೆ ಆಗಿಬಿಡುತ್ತೆ. ಪ್ರೀತಿ ಮಾತು 8 ಗಂಟೆಗೆ ಶುರು ಮಾಡಿದ್ರೆ ಮುಗಿಯೋದು ಕೆಲವೊಮ್ಮೆ 10 ಗಂಟೆ 10:30 ಆಗುತ್ತೆ. ಎಲ್ಲವನ್ನು ಪ್ಯಾಕ್ ಮಾಡಿ ಹೊರಡಿ ಮನೆಗೆ ಹೋಗೋ ಅಷ್ಟೊತ್ತಿಗೆ 11:30 ಆಗಿಬಿಡುತ್ತೆ. ಸಿ, ನನಗೆ ಆ ಕೆಲಸ ಆಸಕ್ತಿ ಇರೋದ್ರಿಂದ ನಾನು ಅದನ್ನು ಮಾಡಿ ಮುಗಿಸೋಗೋದು. 12 ಗಂಟೆಗೆ ಮಲ್ಕೊಳ್ತೀಯ, ಬೇಕಾದ್ರೆ 8 ಗಂಟೆಗೆ ಇದ್ದೋಳು. ಬಟ್ ಅವತ್ತೇನು ಮಾಡಬೇಕು, ನಿನ್ನ ದಿನಚರಿ ಏನು? ಬರೀ ಓದೋದು, ಸ್ವಲ್ಪ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋದು ಅಥವಾ ಮ್ಯೂಸಿಕ್ ಕೇಳೋದು, ಆ್ಯಂಡ್ ಕೌನ್ಸಿಲಿಂಗ್ಗೆ ಜನ ಬರ್ತಾರೆ, ಅವ್ರ ಜೊತೆ ಮಾತಾಡೋದು, ಅವ್ರ ಕಷ್ಟಗಳನ್ನು ಕೇಳೋದು. ಸಿ, ನನಗೆ ಸಿಕ್ಕಿರೋ ಕೆಲಸವನ್ನು ನಾನು ಪ್ರೀತಿ ಮಾಡ್ತೀನಿ, ಹಾಗಾಗಿ ನನಗೆ ಯಾವುದು ತುಂಬ ಭಾರ ಅಂತ ಖಂಡಿತ ಅನಿಸಲ್ಲ. ಸೊ ಹಾಗಾಗಿ ನನ್ನ ದಿನಚರಿಯನ್ನು ಕೊಂಚ ಈಗ ನಾನೇನಿದ್ದೀನೋ ಹಾಗೆ
ಏನು ಫುಲ್ಲು ಟಿಪ್ ಟಾಪ್ ಆಗಿ ನಂಗೆ ಅದು ಖಂಡಿತ ಇಷ್ಟ ಇಲ್ಲ. ಇಲ್ಲದಿರುವುದನ್ನು ಇದೇಂತ ಹೇಳಿಕ್ಕೆ ನಂಗೆ ಇಷ್ಟ ಇಲ್ಲ. ಆ್ಯಂಡ್ ಈಗ ನಾನೇನು ಸುಮ್ಮನೆ ಅಂದ್ಕೊಳ್ಳಿ ನಿಮ್ಮ ಮುಂದೆ ನಾನು ಬರಲ್ಲ ಅಂದ ಮಾತ್ರಕ್ಕೆ ನಾನು ಹಂಗೆ ಹಿಂಗೆ ಅಂತ ಹೇಳಿದೆ ಅಂದ್ಕೊಳ್ಳಿ, ನಾನು ಅದನ್ನು ನಾನು ಹೇಳಿರೋ ಸುಳ್ಳನ್ನು ಕಾಪಾಡ್ಕೊಳ್ಳೋಕೆ ನಾನು ದೊಡ್ಡ ಶ್ರಮ ಪಡಬೇಕಾಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ನೀವು ಹೇಳಿದ ಸುಳ್ಳನ್ನು ನೀವು ಕಾಪಾಡಬೇಕು, ಆದರೆ ನೀವು ಸತ್ಯ ಹೇಳಿದ್ರೆ ಆ ಸತ್ಯ ನಿಮ್ಮನ್ನು ಕಾಪಾಡುತ್ತೆ ಅಂತ. ಎನಿವೇ, ಈಗ ಆ್ಯಕ್ಚುಲಿ ವಿಡಿಯೋ ಅಪ್ಲೋಡ್ ಮಾಡಿದೆ. ಸೊ ಇವತ್ತೊಂದು ವಿಡಿಯೋ ಬಂದಿದೆ, ಒಂದು ಹೆಣ್ಮಕ್ಕಳು ಒಂದು ಹೆಣ್ಣಿನ ನೋವು, ಆ ಕೌನ್ಸಿಲಿಂಗ್ ನೀವು ಕೇಳಿದ್ರೆ ಬಹುಶಃ ನಿಮಗೊಂದು ಪಾಠ ಸಿಗುತ್ತೆ ಅಲ್ಲಿ. ಓಕೆ ಫೈನ್, ಮತ್ತೆ ಸಿಗ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಬುಕ್ಸ್ ಇಟ್ಕೊಂಡು ಕೂತ್ಕೊಂಡೆ, ಮೇಯ್ನ್ ವಿಚಾರ ಹೇಳಿಲ್ಲ, ಬುಕ್ಸ್ ಓಡೋಣ ಅಂತ ಕೂತ್ಕೊಂಡೆ. ಯಾವ ಬುಕ್ಸ್ ಅಂತ ಕೇಳ್ತೀರಾ ನಿಮಗೆ? ಎಸ್, ನಿಮಗೆ ಚಿಕ್ಕ ಪುಟ್ಟ ಕತೆಗಳು ಅಂದರೆ ಒಂದಷ್ಟು ಸಂದೇಶವನ್ನು ಕೊಡುವಂತಹ ಕತೆಗಳು, ಕ್ಷಣ ಹೊತ್ತು ಆಣಿ ಮುತ್ತು ಅಂತ ಒಂದು ಸೀರೀಸ್ ಬುಕ್ ಸಿಗುತ್ತೆ, ನೀವು ನೋಡಿ. ಓಕೆ, ಕ್ಷಣ ಹೊತ್ತು ಆಣಿ ಮುತ್ತು ಅಂತ ಒಳ್ಳೆ ಕತೆಗಳು ಚೆನ್ನಾಗಿರ್ತವೆ. ಸೊ ಬುಕ್ಸ್ ಓಡೋಣ ಅಂತ ಕೂತ್ಕೊಂಡೆ. ಈಗೆಲ್ಲ ಸಿಸ್ಟಮ್ ಎಲ್ಲ ಆಫ್ ಮಾಡಿ ಒಂದೆರಡು ಅವರ್ ಓದಬೇಕು, ಅದೇ ಕೆಲಸ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಇದೇ ಲಾಗ್, ಇಲ್ಲಿ ನಾನಾಗಿರ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ನಿಮ್ಮನ್ನು ಕುಟುಂಬದ ಸದಸ್ಯರು ಅಂದ್ಕೊಂಡಾಗ ಮಾತ್ರ ನಾನು ತೆರೆದ ಪುಸ್ತಕ ಆಗ್ತೀನಿ. ನಿಮ್ಮನ್ನು ನಾನು ನಾನು ಇವರನ್ನು ಹಂಗೆ ಏನೋ ಏನೋ ದೊಡ್ಡದಾಗಿ ತೋರಿಸ್ಕೊಳ್ಬೇಕು ಅನ್ನೋ, ನೋ ನೋ ನೋ, ನೀವು ನನ್ನನ್ನು ಹೇಗಿದ್ದೀನೋ ಹಾಗೆ ಇಷ್ಟಪಟ್ಟರೆ ಮಾತ್ರ ನೀವು ನನ್ನ ಜೊತೆ ಸದಾ ಇರ್ಬೋದು. ಇಲ್ಲದಿದ್ದನ್ನು ಇದೆ ಅಂತ ಹೇಳಿ ಅದಕ್ಕೆ ನೀವು ಇಷ್ಟಪಟ್ಟರೆ ಬಹುಶಃ ಸಂಬಂಧ ಹಾಳಾಗ್ಬಿಡ್ತಾವಲ್ವ. ಮತ್ತೆ ಸಿಗೋಣ. ಓಕೆ, ಮತ್ತೊಂದು ಲಾಗ್ ಮಾಡ್ತೀನಿ, ಪ್ರತಿದಿನ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವತ್ತವತ್ತು ಏನಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುದ್ದೆ ಮಾಡಿದರು ನಮ್ಮ ಮನೇಲಿ, ಮನೇಲಿ ಮೀನ್ಸ್ ಅಮ್ಮ ಮುದ್ದೆ ಮಾಡಿದರು. ಮುದ್ದೆ ಇಲ್ಲದೇ ನಾನು ಆಚೆನೇ ಬರಲ್ಲ, ಇದು ನನ್ನ ಭಾಳ ದೊಡ್ಡ ದಿನಚರಿ. ಮುದ್ದೆ ಊಟ ಮಾಡಬೇಕು, ಆಚೆ ಬರಲ್ಲ. ಆ್ಯಂಡ್ ಜಾಸ್ತಿ ವೆಜ್, ನಾನ್ ವೆಜ್ ಇಲ್ಲ. ಓಕೆ, ಎಸ್, ಮತ್ತೆ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್.